ಸ್ನೇಹಿತರೆ ಇವತ್ತಿನ ಒಂದು ನೋಡಿದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಗೆ ಅರ್ಜಿಯನ್ನ ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸೆ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸೆ ನೋಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕತೆಗೆ ರಾತ ಇವು ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅಂದ್ರೆ ಮೊದಲದಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅವ್ನ್ ವೀಕ್ಷಕರ ಅದೆಷ್ಟು ಸರಿಲಿಕ್ಕೆ ಇರತ್ತೆ ಏನು ಎಂತ ತೋಡುದನ್ನು ಸಂಪೂರ್ಣ ತೋರಿಸ್ಕೊಡ್ತವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಾನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟಿರತ್ತೆ ಅರ್ಜಿ ಸಲ್ಲಿಸುವತ್ತಿನಲ್ಲಿ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಯಾವ ರೀತಿಯಾಗಿ ಎತ್ತರ ಇರತ್ತೆ ಮತ್ತು ಪುರುಷ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ಇರತ್ತೆ ಇದ್ರ ಬಗ್ಗೆನ ಯೂಟ್ಯೂಬ್ ಜರ್ಗಳು ಸಂಪೂರ್ಣ ತೋರಿಸ್ಕೊಡ್ತವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡ್ತನಕ ನೋಡಿ ಮತ್ತೆ ಇನ್ನೂರೆಗೆ ಯಾರಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತವೆ ನೋಡಿ ಈ ಒಂದು ಅಧಿಸೂಚನೆ ಜಾರಿಯಾದಂಥ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಅಂದಿನಿಂದ ನೀವು ಇಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ನಿಮ್ಮ ವಯಸ್ಸಿನ ನಿಮ್ದನ ಆದಷ್ಟು ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿರ್ತೇವೆ ಅಲ್ಲಿಂದ ನೀವು ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಅದರಲ್ಲಿ ತುಂಬಾ ಜನ ಕಮೆಂಟ್ ಭಾಷಲ್ಲಿ ಕಮೆಂಟು ಮಾಡ್ತಾರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ನೋಡಿಸ್ತಾರೆ ನಮಗೋಸ್ಕರ ಕ್ರಿಯೇಟ್ ಮಾಡಿದೇವೆ ಲಿಂಕು ನಲ್ಲಿ ಭಾಷಣ ಅಥವಾ ಅಬಾ ಸೆಕ್ಷನ್ ಅಲ್ಲಿ ಇರತ್ತೆ ನೀವು ಜಾಯ್ನ್ ಮಾಡಿಕೊಂಡು ಎಲ್ಲ ಒಂದು ಪಿ ಡಿ ಫಾರ್ಮ್ ಅನ್ನ ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಬನ್ನಿ ಸ್ನೇಹಿತರೆ ಇಲ್ಲಿ ಕಾಲಿರೋ ಪೋಸ್ಟ್ ಹೆಸರು ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಕಂಡೀಷನ್ ಏನೇನಿದೆ ಒಂದೊಂದ್ ತಿಳಿದುಕೊಳ್ಳೋಣ ಇಲ್ಲಿ ವಯಸ್ಸಿನ ಮಿತಿ ನೋಡಿ ಕನಿಷ್ಠ ನಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಅವ್ನ್ ಶಿಕ್ಷಕ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಗರಿಷ್ಠ ವಯಸ್ಸು ಇಲ್ಲಿ ವರ್ಗಕ್ಕೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರೋದ್ರಿಂದ ಇಲ್ಲಿ ಓಬಿಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ವರ್ಷ ತನಕ ಗರಿಷ್ಠ ವಯಸ್ಸು ಕೊಟ್ಟಿದ್ದಾರೆ ಅದೊಂದು ಸಾಮಾನ್ಯ ಅಭ್ಯರ್ಥಿಗೆ ಇಪ್ಪತ್ತೈದು ವರ್ಷ ಕೊಟ್ಟಿದ್ದಾರೆ ಮತ್ತು ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತು ವರ್ಷ ತನಕ ಗರಿಷ್ಠ ವಯಸ್ಸು ಕಟ್ಟಿದ್ದಾರೆ ಆದ್ರೆ ವಯಸ್ಸಿನ ಮಿತಿ ಸಡಿಲಿಕ್ಕೆ ನೋಡಿ ಇಲ್ಲಿ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂರು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಸಡಿಲಿಕ್ಕೆ ಇರತ್ತೆ ನೀವು ಅರ್ಧ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತನ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸಬೇಕು ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಕರಂತೆ ಒಂದು ಸಾರಿ ನಿಮ್ಮ ವಯಸ್ಸಿನ ಮಿತನ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಾನ ಸಲ್ಲಿಸಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಂದ್ರೆ ಇಲ್ಲಿ ಎತ್ತರ ಎಷ್ಟಿರ್ಬೇಕಂದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮತ್ತು ಪುರುಷ ಅಭ್ಯರ್ಥಿಗೆ ಎತ್ತರ ನೋಡಿ ಮೊದಲದಾಗಿ ಪುರುಷ ಅಭ್ಯರ್ಥಿಗೆ ಒಂದೂರ ಎಪ್ಪತ್ತು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಅದೇ ಒಂದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದೂರ ಐವತ್ತೇಳು ಪಾಯಿಂಟ್ ಐದರಷ್ಟು ನಿಮಗೆ ಎತ್ತರ ಇರಬೇಕಾಗತ್ತೆ ಇಷ್ಟ ಇದ್ದರೆ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಇನ್ನು ಉತ್ತರ ಭಾರತ ವಲಯದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಆದಷ್ಟು ಎತ್ತರದಲ್ಲಿ ಕೂಡ ಸಲ್ಲಿಕೆ ಕೊಟ್ಟಿರ್ತಾರೆ ಐದೈದು ಸೆಂಟಿಮೀಟರ್ ದಷ್ಟು ನೋಡಿಕೊಂಡು ಅರ್ಜಿಯ ಸಲ್ಲಿಸ ಎದುರು ಸುತ್ತ ಬರೋದಾದ್ರೆ ಮತ್ತು ಹೈ ಜಂಪ್ ಲಾಂಗ್ ಜಂಪ್ ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದನ್ನು ಆದಷ್ಟು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸೆ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಎಂಬತ್ತು ಸೆಂಟಿಮೀಟರ್ ಎದುರು ಸುತ್ತೆ ಇರಬೇಕಾಗತ್ತೆ ಇದು ಪುರುಷರಿಗೆ ಮಾತ್ರ ಅನುವಾಗುತ್ತೆ ಮಹಿಳಾ ಅಭ್ಯರ್ಥಿಗೆ ಅನುವಾಗೋದಲ್ಲ ಇಲ್ಲಿ ಸಾಮಾನ್ಯವಾಗಿ ಎಂಬತ್ತು ಸೆಂಟಿಮೀಟರ್ ಎದುರು ಇರಬೇಕು ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ ಆಗ್ಬೇಕಾಗತ್ತೆ ಟೋಟಲ್ ಆಗಿ ಇಲ್ಲಿ ಎಂಬತ್ತೈದು ಸೆಂಟಿಮೀಟರ್ ತನಕ ತನಕ ನಿಮ್ಮ ಒಂದು ಇರಬೇಕಾಗತ್ತೆ ನೋಡಿ ಸ್ನೇಹಿತರೆ ಆದಷ್ಟು ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇದರಲ್ಲಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾರೆ ದೈಹಿಕ ಪರೀಕ್ಷೆ ಬಗ್ಗೆ ಆದಷ್ಟು ಈ ಒಂದು ಟೆಲಿಗ್ರಾಮ್ ಬಿಸ್ ಟೆಲಿಗ್ರಾಮ್ ಗೋಸ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಚಂಡೀಗಢ ಒಂದು ಪೊಲೀಸ್ ಇಲಾಖೆಯಲ್ಲಿ ಈ ಪೋಸ್ಟ್ ಆಗಿರತ್ತೆ ಮತ್ತು ಉದ್ಯೋಗ ಸ್ಥಳ ನೋಡಿ ಮತ್ತು ಹುದ್ದೆ ಪ್ರಕಾರ ಚಂಡೀಗಢ ಸರ್ಕಾರದ ಹುದ್ದೆ ಆಗಿರತ್ತೆ ಟೋಟಲ್ ಆಗಿ ಒಂದೂರ ಪೋಸ್ಟಿಗೆ ಪೋಸ್ಟ್ ಅರ್ಜಿ ಕರೆದಿರ್ತಾರೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಚಂಡೀಗಢದಲ್ಲಿ ನೀವು ಕೆಲಸ ಮಾಡಬೇಕು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಕರೆದಿರುತ್ತಾರೆ ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಡಿಸ್ಪ್ಲೇ ಒಂದು ವೆಬ್ಸೈಟ್ ಕಾಣಿಸ್ತಿದ್ದಲ್ಲ ಇದೇ ಒಂದು ವೆಬ್ಸೈಟ್ ಮುಖಾಂತರಾಗಿ ಅರ್ಜಿಯನ್ನ ಸಲ್ಲಿಸೆ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಮಹಿಳೆಯರು ಅರ್ಜಿ ಸಲ್ಲಿಸಿ ಮತ್ತು ಪುರುಷರು ಅರ್ಜಿ ಸಲ್ಲಿಸಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ ಇಲ್ಲಿ ಮೊದಲೇದಾಗಿ ಅಭ್ಯರ್ಥಿ ಮಾನ್ಯತೆ ಪಡೆದ ಮಳೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಐ ಟಿ ವಿಷಯದಲ್ಲಿ ಅಥವಾ ಒಂದು ಡೇಟಾಗೆ ಸಂಬಂಧಪಟ್ಟಂತೆ ಪದವಿಯನ್ನ ಕಂಪ್ಲೀಟ್ ಮಾಡಿರಬೇಕು ಅಥವಾ ಸ್ನಾತಕೋತ್ತರ ಪದವಿಯನ್ನ ಪಾಸ್ ಆಗಿರಬೇಕು ಇದು ಇರಲಿಲ್ಲ ಅಂದ್ರೆ ಕೊನೆಯಲ್ಲಿ ವಿಶ್ವವಿದ್ಯಾಲಯದಿಂದ ತತ್ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬೇಕಂತ ಅನೌನ್ಸ್ ಮಾಡಿದ್ದಾರೆ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಿ ಇನ್ನು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಇಪ್ಪತ್ತೊಂದು ಸಾವಿರದ ಏಳ್ನೂರಂದ ಅರವತ್ತೊಂಬತ್ತು ಸಾವಿರದ ಒನ್ನೂರವರೆಗೆ ಪ್ರತಿ ತಿಂಗಳು ವೇತನ ಆಗಿರದೆ ಇದು ಒಂದು ಕೇಂದ್ರ ಸರ್ಕಾರದ ಹುದ್ದೆ ಇರೋದ್ರಿಂದ ಆದಷ್ಟು ಇದು ಕೇಂದ್ರ ಸರ್ಕಾರದ ಸಿ ಪಿ ಸಿ ಪ್ರಕಾರ ನಮಗೆ ವೇತನ ಸೇನೆಯ ನೀಡ್ತಾರೆ ಅದು ಯಾವ ರೀತಿ ಹೆಚ್ಚಾಗುತ್ತೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ ಅದನ್ನ ಯಾರು ನೋಡಿಲ್ಲ ಆದಷ್ಟು ನೋಡ್ಕೊಳ್ಳಿ ಇನ್ನು ಆಯ್ಕೆ ಪ್ರಕಾರದಲ್ಲಿ ಮೊದಲು ನಮಗೆ ಲಿಖಿತ ಪರೀಕ್ಷೆ ರಾತ್ರಿ ಲಿಖಿತ ಪರೀಕ್ಷೆ ಆದ್ಮೇಲೆ ಒಂದು ದೈಹಿಕ ದಕ್ಷತೆ ಮತ್ತು ಮಾಪನದ ಪರೀಕ್ಷೆ ರಾತ ಅಂದ್ರೆ ಒಂದು ಫಿಸಿಕಲ್ ಟೆಸ್ಟ್ ಅನ್ನ ನಡೆಸ್ತಾರೆ ಇದನ್ನ ಆದ್ರೆ ಮುಗಿಯುತ್ತು ಸಂದರ್ಶನ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಅರ್ಧ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಈ ಒಂದು ಇಲಾಖೆದವರು ಎಷ್ಟೊಂದು ಲೂಟಿ ಮಾಡ್ತಾ ಇದಾರೆ ನೀವೇ ವಿಚಾರ ಮಾಡಬಹುದು ಇಲ್ಲಿ ಜನರಲ್ ಕಾಸ್ಟ್ ಒ ಬಿ ಸಿ ಅಭ್ಯರ್ಥಿಗೆ ಒಂದು ಸಾವಿರ ತನಕ ಇಲ್ಲಿ ವೇತನ ನೀಡುತ್ತಿದ್ದಾರೆ ಅನ್ಸುತ್ತೆ ನೋಡಿ ಸ್ನೇಹಿತರೆ ಈ ಒಂದು ಜನರಲ್ ಕಾಸ್ಟ್ ಒ ಬಿ ಸಿ ಅಭ್ಯರ್ಥಿಗೆ ಒಂದು ಸಾವಿರ ತನಕ ಇಲ್ಲಿ ಒಂದು ಅರ್ಧ ಶುಲ್ಕ ಇಟ್ಟಿದ್ದಾರೆ ಅದೇ ಒಂದು ಎಸ್ ಟಿ ಅಭ್ಯರ್ಥಿ ಮತ್ತು ಇ ಡಬ್ಲ್ಯೂ ಎಸ್ ಮತ್ತು ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎಂಟುನೂರು ರೂಪಾಯಿ ತನಕ ಇಲ್ಲಿ ಅರ್ಧ ಶುಲ್ಕ ಇಟ್ಟಿದ್ದಾರೆ ಈ ಡಬ್ಲ್ಯೂ ಎಸ್ ಅವರಿಗೆ ಯಾವುದೇ ರೀತಿಯೂ ಅರ್ಜಿ ಶುಲ್ಕ ಕಟ್ಟುವಂತಿಲ್ಲ ಆದರೆ ಈ ಒಂದು ಉಳಿದ ವರ್ಗ ಅಭ್ಯರ್ಥಿಗೆ ಎಷ್ಟೊಂದು ಲೂಟಿ ಮಾಡ್ತಾ ಇದಾರೆ ನೀವೇ ವಿಚಾರ ಮಾಡಿ ನೀವೇನೋ ಅರ್ಜಿ ಶುಲ್ಕ ಕಟ್ತೀರಲ್ಲ ಇದೇ ಒಂದು ಅರ್ಜಿ ಶುಲ್ಕ ಏನು ಹಣ ಇರತ್ತಲ್ಲ ಅದು ನಿಮಗೆ ಒಂದು ವೇತನ ಸೇನೆಗೆ ಸಂಬಂಧಪಟ್ಟಂತೆ ನಿರ್ಲಾಗುತ್ತೆ ಆದಷ್ಟು ಅದೇ ರೀತಿಯಾಗಿ ನೀಡುತ್ತಿರಬಹುದು ಸಂತ್ರೆ ಇಷ್ಟೊಂದು ಅರ್ಜಿ ಶುಲ್ಕ ತಗೋಬಾರದು ಆದ್ರೆ ತಗೋತಿದ್ದಾರೆ ಅಭ್ಯರ್ಥಿಗಳಿಂದ ಎಷ್ಟೊಂದು ಲೂಟಿ ಮಾಡ್ತಾ ಇದ್ದಾರೆ ನೀವೇ ವಿಚಾರ ಮಾಡಬಹುದು ಇದ್ರ ಬಗ್ಗೆ ನಿಮ್ಮ ಕೂಡ ಕಮೆಂಟ್ ಭಾಷೆಯಲ್ಲಿ ಕಮೆಂಟ್ ಮಾಡಿ ಇನ್ನು ಕೊನೆಯದಾಗಿ ಪ್ರಮುಖ ದಿನಾಂಕಗಳು ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಅಷ್ಟುಗ ನೀವು ಅರ್ಜಿಯನ್ನು ಸಲ್ಲಿಸೆ ನೋಡ್ತಾ ಇದ್ರೆ ಯಾರು ಆಸಕ್ತಿ ಹೊಂದಿರೋ ಅಭ್ಯರ್ಥಿ ಇದಿರಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂತ ಅಂತ ಒಂದು ಅಭ್ಯರ್ಥಿಗಳು ಅರ್ಜಿಯ ಸಲಸೆ